180 ಕೋಟಿ ಕಲೆಕ್ಷನ್. ಮೊದಲ ದಿನವೇ ಕಲ್ಕಿ 2898 AD ಅತಿ ದೊಡ್ಡ ದಾಖಲೆ. ರೆಬಲ್ ಸ್ಟಾರ್ ಪ್ರವಾಸ್ ಸಿನಿಮಾಗೆ ವರ್ಲ್ಡ್ ವೈಡ್ ಮೆಚ್ಚುಗೆಯ ಮಹಾಪುರ. ಬಾಹುಬಲಿ KGF 2 ಸಲಾರ್ ಜವಾನ್ ರೆಕಾರ್ಡ್ ಬ್ರೇಕ್ ಮಾಡುತ್ತಾ ಕಲ್ಕಿ. ನನಗ ಹುಡುಗಿ ಬೇಕಷ್ಟೇ. ಪ್ರಾಣದಲ್ಲಿ ಇನ್ನೊಂದು ಪ್ರಾಣ. ರೆಕಾರ್ಡ್ಸ್ ನೋಡ್ಕೋ. ಕಲ್ಕಿ ಕಲಿಯುಗದ ಕಲ್ಕಿ, ಟಾಲಿವುಡ್ ನ ಪ್ರಭಾಸ್ ಈ ಕಲ್ಕಿ, ದೀಪಿಕಾ ಪಡುಕೋಣೆ, ಅಮಿತಾಬ್ ಬಚ್ಚನ್ ಸೇರಿದಂತೆ ದೊಡ್ಡ ದೊಡ್ಡ ಸ್ಟಾರ್ಗಳ ಕಲ್ಕಿ 2898 AD ಸಿನಿಮಾ ಧೂಳೆಬ್ಬಿಸೋಕೆ ಶುರು ಮಾಡಿದೆ. ರಿಲೀಸ್ ಆದ ಮೊದಲ ದಿನವೇ ಕಲ್ಕಿ ಸಿನಿಮಾ ಬರೋಬ್ಬರಿ 180 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರೋ ವರದಿಯಾಗಿದೆ. ಇದರ ಜೊತೆಗೆ ಕಲ್ಕಿ ಪ್ಯಾನ್ ಇಂಡಿಯಾದಲ್ಲಿ ಹಲವು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಭಾಸ್ ಅಭಿನಯದ ಕಲ್ಕಿ ಸಿನಿಮಾವನ್ನ ಹಾಲಿವುಡ್ ರೇಂಜ್ನಲ್ಲಿ ತೆಗೆಯಲಾಗಿದೆ. ಮೊದಲ ದಿನ ಸಿನಿಮಾ ನೋಡಿ ವೀಕ್ಷಕರು ಆಕ್ಷನ್ ಸೀನ್ಗಳಿಗೆ ಫಿದಾ ಆಗಿದ್ದಾರೆ. ಕಲ್ಕಿ ಸಿನಿಮಾ ಭಾರತದಲ್ಲಿ ರಿಲೀಸ್ ಆದ ಮೊದಲ ದಿನವೇ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗ್ತಿದೆ. ಭಾರತದಲ್ಲಿ RRR, ಬಾಹುಬಲಿ, KGF 2, ಸಲಾರ್ ಮತ್ತು ಜವಾನ್ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ರೆಕಾರ್ಡ್ ಬರೆದಿತ್ತು. ಇದೀಗ ಜವಾನ್, KGF, ಸಲಾರ್ ಬಳಿಕ ಕಲ್ಕಿ ಸಿನಿಮಾ ಬರೋಬ್ಬರಿ 180 ಕೋಟಿ ರೂಪಾಯಿ ಗಳಿಸಿ ಮುನ್ನುಗ್ಗುತ್ತಿದೆ. ಇನ್ನು ಉಸಿರು ಕೂಡ ತಗೊಳ್ದೇ ಇರೋ ಈ ಮಗುಗೋಸ್ಕರ ಇನ್ನು ಎಷ್ಟು ಮಂದಿ ಬಲಿ ಆಗ್ಬೇಕು? ಭಯ ಪಡಬೇಡ, ಮತ್ತೊಂದು ಪ್ರಪಂಚ ಬರುತ್ತೆ. ನಿರ್ದೇಶಕ ನಾಗ್ ಅಶ್ವಿನ್ ಅವರು ಸಿನಿ ಪ್ರೇಕ್ಷಕರ ಕಣ್ಣಿಗೆ ಹಬ್ಬದ ಉಡುಗೊರೆ ಕೊಟ್ಟಿದ್ದು, ಬಹುಭಾಷೆಯಲ್ಲಿ ನೋಡಿದ ಪ್ರೇಕ್ಷಕರು ಕಲ್ಕಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಆದ ಮೊದಲ ದಿನ ತೆಲುಗು, ಹಿಂದಿ, ಕನ್ನಡ ಸೇರಿ ಭಾರತದಲ್ಲಿ 95 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ವಿಶ್ವದಾದ್ಯಂತ ತೆರೆ ಕಂಡಿರುವ ಕಲ್ಕಿ ಮೊದಲ ದಿನದ ಕಲೆಕ್ಷನ್ 180 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ತಡಿಬೇಕು ನಾವು. ಇನ್ನು ರೆಬಲ್ ಸ್ಟಾರ್ ಪ್ರಭಾಸ್ ನಟನೆಯ ಕಲ್ಕಿ 2898 AD ಸಿನಿಮಾಗೆ ವರ್ಲ್ಡ್ ವೈಡ್ ಮೆಚ್ಚುಗೆಯ ಮಹಾಪುರ ಹರಿದು ಬರ್ತಿದೆ. ದೀಪಿಕಾ ಪಡುಕೋಣೆ, ಕಮಲ್ ಹಾಸನ್, ಅಮಿತಾಬ್ ಬಚ್ಚನ್ ರಂತಹ ದೊಡ್ಡ ದೊಡ್ಡ ಸ್ಟಾರ್ಗಳೇ ಇರೋ ಚಿತ್ರ ಮೊದಲ ದಿನವೇ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದೆ. 600 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣಗೊಂಡಿರೋ ಈ ಸಿನಿಮಾ ಮೊದಲ ದಿನ 180 ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದೆ. ಇವತ್ತು ಕೂಡ ಥಿಯೇಟರ್ಗಳು ಬಹುತೇಕ ಬುಕ್ ಆಗಿದ್ದು ಮತ್ತಷ್ಟು ಕಲೆಕ್ಷನ್ ನಿರೀಕ್ಷೆ ಮೂಡಿಸಿದೆ. ಈ ಬೆಳಗಿನ ಫೈಟ್ ಬೇಕಾ ಬುಜಿ? ಎಂತ ಒಳ್ಳೆ ಕನ್ಸು ಗೊತ್ತಾ? ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.